ಚೆನ್ನಾಗಿದ್ದೀನಿ ಮತ್ತೆ ಈ ಜನ್ಮದಲ್ಲಿ ನಾನೇನು ನೋಡಲ್ಲ ಅಂತ ಅನ್ಕೊಂಡಿದ್ದೆ ಆ ದೇವರು ದೊಡ್ಡವನು ಆ ಅವಕಾಶ ಮಾಡಿಕೊಟ್ಟ ಲಕ್ಷ್ಮಿ ನಾನೇನು ತುಂಬಾ ನ್ಯಾಯ ಮಾಡಿಬಿಟ್ಟೆ ನಾನು ಕ್ಷಮಿಸ್ಬಿಡು ಹಾಗನ್ಬೇಡಿ ವಿಧಿ ನಮ್ಮ ಜೀವನದಲ್ಲಿ ಚದುರಂಗದ ಆಟ ಆಡಿ ಇಷ್ಟು ವರ್ಷಗಳ ಕಾಲ ಅಜ್ಞಾತವಾಸದಲ್ಲಿ ಇರೋ ಹಾಗೆ ಮಾಡಿಬಿಡ್ತು ರಾಕೇಶ್ ನಿನ್ನ ಮಗನ ವಿಷಯ ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು ಅವನು ನನ್ನ ಮಗ ಮಾತ್ರ ಅಲ್ಲರಿ ನಿಮ್ಮ ಮಗ ಕೂಡ ಅಂದ್ರೆ ನೀನು ನನ್ನ ತನು ಮನ ನಿಮಗೆ ಅರ್ಪಿಸಿದ ಮೇಲೆ ಕೊನೆವರೆಗೂ ನಿಮಗೆ ಮುಡುಪಾಗಿಟ್ಟು ನಿಮ್ಮ ನೆನಪಿನ ಕಾಣಿಕೆಯಾಗಿ ಅವನನ್ನ ಹೆತ್ತು ಸಾಕಿ ಬೆಳೆಸಿದೆ ರಾಕೇಶ್ ನಮ್ಮ ಮಗನ ಹೌದು ನೀವು ಊರಿಗೆ ಹೋದಾಗ ನನಗೆ 2 ತಿಂಗಳಾಗಿತ್ತು ನಾನು ಅವತ್ತೇ ಹೇಳಿದ್ದೆ ಹೆಣ್ಣಿನ ತಾಯಿತನದ ಗುಟ್ಟನ್ನ ಮುಚ್ಚಿಡೋದಕ್ಕಾಗೋದಿಲ್ಲ ಹೊಟ್ಟೆ ಅದನ್ನ ರಟ್ಟ ಮಾಡುತ್ತೆ ಅಂತ ಹಾಗೆ ಆಗೋಯ್ತು ನನ್ನ ಪರಿಸ್ಥಿತಿ ನನ್ನ ತಂದೆ ತಾಯಿಗೆ ತಿಳಿದು ಅವಮಾನದಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ 15ನೇ ದಿವಸದಲ್ಲಿ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ಬಿಟ್ರು ನಿಮಗೋಸ್ಕರ ಕಾದು ಕಾದು ಸಾಕಾಗೋಯ್ತು ಕೊನೆಗೆ ರಾಕೇಶ ಹುಟ್ಟಿಬಿಟ್ಟ ನಂತರ ನಾನು ಓದಿ ಮುಂದುವರಿಸಿದೆ ಎಲ್ಎಲ್ಬಿ ಮಾಡಿದೆ ಈ ಕೆಲಸ ಸಿಕ್ತು ರಾಕೇಶನ್ನ ಸಾಕಿ ಬೆಳೆಸಿದೆ ಅಪ್ಪ ಅನ್ನೋ ಪದನ ಅವನಿಂದ ಮುಚ್ಚಿಡೋದಕ್ಕೆ ನಾನು ಪಟ್ಟು ಪಾಡ ಅಷ್ಟಿಷ್ಟಲ್ಲ ರೀ ಅದು ಸರಿ ಎರಡೇ ದಿವಸದಲ್ಲಿ ಬರ್ತೀನಿ ಅಂತ ಹೋದರು ಯಾಕೆ ಅಷ್ಟು ತಡ ಮಾಡಿದ್ರಿ ಜೀವನದಲ್ಲಿ ನಿನ್ನನ್ನು ಕಾಣದೆ ನಾನು ಪಟ್ಟು ಕಷ್ಟ ಹೇಗೆ ಹೇಳಲಿ ಅವತ್ತು ಇನ್ವೆಸ್ಟಿಗೇಷನ್ಗೆ ಅಂತ ಬೆಳಗಾಂ ಹೋದ ನಾನು ವಿಷದ ಸುಳಿಯಲ್ಲಿ ಸಿಕ್ಕಿದ ನನ್ನ ಸ್ನೇಹಿತನ ಪಾರ್ ಮಾಡೋಕ್ಕೆ 2 ತಿಂಗಳಾಯಿತು ರಾಜಕಾರಣಿಗಳ ಒತ್ತಡದಿಂದ ನನ್ನ ಪ್ರಯತ್ನವೆಲ್ಲ ನಿಷ್ಫಲವಾಯಿತು ಅದಕ್ಕೆ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟೆ ಊರಿಗೆ ಬಂದ ಕೂಡಲೇ ನಿನ್ನ ನೋಡಬೇಕಂತ ಬಂದೆ ಆದರೆ ನೀವು ಮನೆ ಖಾಲಿ ಮಾಡಿ 2 ತಿಂಗಳಾಯಿತು ಅಂತ ಗೊತ್ತಾಯಿತು ಎಲ್ಲಿ ಹೋದೆ ಏನಾದೆ ಅಂತ ನನಗೆ ಗೊತ್ತಾಗಲಿಲ್ಲ ನಿನ್ನನ್ನು ಹುಡುಕೊಂಡು ಊರೂರಲ್ಲ ಅಲ್ಲದೆ ಪ್ರಯೋಜನ ಆಗಲಿಲ್ಲ ಅವತ್ತಿಂದ ಇವತ್ತವರೆಗೂ ನಿನ್ನ ನೆನಪಲ್ಲೇ ನನ್ನ ಜೀವನನ ಕಳೀತಾ ಇದ್ದೀನಿ ಅಂದ್ರೆ ನೀವು ಬೇರೆ ಮದುವೆ ಮಾಡ್ಕೊಳ್ಳಿಲ್ವಾ ಕನಸಲ್ಲೂ ನಾನು ಅದನ್ನ ಯೋಚನೆ ಮಾಡಲಿಲ್ಲ ಲಕ್ಷ್ಮಿ ಅಂದ್ರೆ ಅರುಣ ನಿಮ್ಮ ಮಗಳಲ್ವಾ ಅವಳು ನನ್ನ ತಂಗಿ ಮಗಳು ನೀನು ಊರು ಬಿಟ್ಟು ಹೋದ 5 ವರ್ಷಕ್ಕೆ ನನ್ನ ತಂಗಿನ ತಂಗಿ ಗಂಡನು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು ಅವರ ಮಗಳು ಅರುಣನ ನನ್ನ ಮಗಳಕ್ಕೆ ಸಾಕ್ತಾ ಇದ್ದೀನಿ ಛೇ ಎಂತ ಕೆಲಸ ಮಾಡ್ಬಿಟ್ಟೆ ನಾನು ಏನು ಮಾಡ್ಬಿಟ್ಟೆ ಲಕ್ಷ್ಮಿ ನಮ್ಮ ರಾಕೇಶ ಅರುಣನ ಪ್ರೀತಿಸಿ ಅವಳನ್ನೇ ಮದುವೆ ಮಾಡ್ಕೋತೀನಿ ಅಂತ ಹಠ ಹಿಡ್ದ ಅರುಣ ನಿಮ್ಮ ಮಗಳು ಅಂತ ತಿಳ್ಕೊಂಡು ಈ ಮದುವೆ ಸಾಧ್ಯನೇ ಇಲ್ಲ ಅಂತ ಅವನ ಮನಸ್ಸಿಗೆ ತುಂಬಾ ಬೇಜಾರು ಮಾಡ್ಬಿಟ್ಟೆ ರೀ ನಾನು ಯೋಚನೆ ಮಾಡ್ಬೇಡ ಲಕ್ಷ್ಮಿ ನೀನು ಮಾಡಿರೋ ತ್ಯಾಗನ ಮರೆತು ಬೇಜಾರು ಮಾಡ್ಕೊಳ್ಳಂತ ಹುಡುಗ ಅಲ್ಲ ರಾಕೇಶ್ ಅಂತ ಒಬ್ಬ ಸಿನ್ಸಿಯರ್ ಆಫೀಸರ್ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ಎಷ್ಟು ಹೆಮ್ಮೆ ಪಡ್ತಿದ್ದೀನಿ ಗೊತ್ತಾ ಲಕ್ಷ್ಮಿ ಅಮ್ಮ ಡ್ಯಾಡಿ ಅರುಣ ನಾನು ನಿನ್ನ ಡ್ಯಾಡಿ ಅಲ್ಲಮ್ಮ ಡ್ಯಾಡಿ ಏನಿರಲ್ಲ ರಾಕೇಶ್ ಇವರೇ ನಿನ್ನ ಡ್ಯಾಡಿ ಕಣೋ ರಾಕೇಶ್ ಡ್ಯಾಡಿ ಕಮ್ ಹಿಯರ್ ಡ್ಯಾಡ್ ರಾಕೇಶ್ ಮೊದಲನೇ ಸಲ ನಿನ್ನನ್ನು ಸ್ಟೇಷನ್ ಅಲ್ಲಿ ನೋಡಿದಾಗ ನಿನ್ನನ್ನು ತುಂಬಾನೇ ಹತ್ತಿರದವನಂತ ಅನಿಸ್ತು ಹೋಗುವಾಗ ನಿನ್ನನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ತುಂಬಾ ಸಂಕಟ ಆಯ್ತು ಯಾಕೆ ಗೊತ್ತಾ ಲೈ ನಿನ್ನ ಮಗ ಕಣೋ ಯು ಆರ್ ಮೈ ಸನ್ ಐ ಸೇ
ಅಂದ್ರೆ ಅರುಣ ಅರುಣ ಅವರ ತಂಗಿ ಮಗು ಅಂದ್ರೆ ಇವರು ಸಾಕಿದ ಮಗಳು ಕಮ್ ಆನ್ ಕಮ್ ಹಿಯರ್ ನೋ ನೋ ರಾಕೇಶ್ ಅರುಣ ನಾನು ನಿಮಗೆ ಎಲ್ಲಾ ವಿಷಯನೂ ಆಮೇಲೆ ಮನೆಯಲ್ಲಿ ಹೇಳ್ತೀನಿ ಮಾತಾಡಿ ತುಂಬಾ ಆಯಾಸ ಮಾಡ್ಕೊಂಡಿದ್ದೀರಾ ರೆಸ್ಟ್ ತಗೊಳ್ಳಿ ನಾನು ನಿಮ್ಮ ಬರ್ಲಾ ಆಯ್ತು ಅನ್ ಇನ್ಫರ್ಮೇಷನ್ ಹೇಳಿ ಕಳ್ಳ ಸಾಗಾಣಿಕೆ ಗಾಡಿ ಇವತ್ತು ಕೊಯಮತ್ತೂರು ರೋಡ್ ಕಡೆ ಹೋಗುತ್ತೆ ಅದನ್ನ ಸೀಸ್ ಮಾಡು ಮಾಡಬಹುದು ಆದ್ರೆ ಆಫ್ಟರ್ ಆಲ್ ನಾನು ಮಾಮೂಲಿ ಸರ್ಕಾರಿ ಜವಾನ ಸರ್ಕಾರನೇ ಅವರು ಏನು ಮಾಡಣ ಅಂತೀರಿ ಯು ಆರ್ ರೈಟ್ ಚೆಕ್ ಪೋಸ್ಟ್ ಹತ್ರ ಇರೋ ಪೊಲೀಸ್ ಬಂದೋಬಸ್ತ್ನ ಉಪಾಯದಿಂದ ದೂರ ಮಾಡು ಅಷ್ಟೊತ್ತು ನಾನು ಅಲ್ಲಿಗೆ ಬಂದು ಸೇರ್ತೀನಿ ಮಾಲ್ನ ವ್ಯಕ್ತಿಗಳ ಸಮೇತ ಅರೆಸ್ಟ್ ಮಾಡಿ ಅವನ ಸಾಕ್ಷಿಗಳನ್ನ ಕೊಂಡ್ಕೊಳ್ಳೋಕೆ ಮುಂಚೆ ಸೀದಾ ಕೋರ್ಟ್ಗೆ ಹಾಜರುಪಡಿಸೋಣ ರೈಟ್ ಎಸ್ ಸರ್